हाय गुड मॉर्निंग वेलकम टू माय चैनल ना निम्म शैलू सुनील नानिवत्तु बेळगे बेळगे अंतने व्लॉग्न स्टार्ट माडिदिनि एंड तुंबा खुशिया कूड व्लॉग्न स्टार्ट माड्ता इदिनि बिकॉज मम्मी इवत्तु ब्रेकफास्ट गे रेडी माड्ता इद्दारे हुषार कूड आगिद्दारे ಹಾಗಾಗಿ ನಾನು ಹೊರಗಡೆ ಬಂದು ಬುಜ್ಜಿ ಬೇಬಿನ ಆಟ ಆಡಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ ಅಷ್ಟೇನೆ. ಬುಜ್ಜಿ ಬೇಬಿ ಬೆಳಿಗ್ಗೆ ಬೆಳಿಗ್ಗೆನೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಮಳೆ ಕೂಡ ಕಮ್ಮಿಯಾಗಿ ಹಾಗೆ ಬಿಸಿಲು ಕೂಡ ಬರ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತು ಬುಜ್ಜಿ ಬೇಬಿನ ಆಟ ಆಡಿಸಿ ಮಮ್ಮಿ ಏನು ರೆಸಿಪಿ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಇನ್ಮೇಲೆ ಮಮ್ಮಿ ಕೂಡ ಅವರ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಅದು ಹೊಸ ಹೊಸ ವಿಡಿಯೋಗಳು ಅಡುಗೆ ವಿಡಿಯೋ ಆಗಿರ್ಬೋದು ಟಿಪ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು ಬುಜ್ಜಿ ಬೇಬಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವತ್ತು ನೋಡ್ತಾ ಇರ್ಬೋದು ಮಮ್ಮಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಮಮ್ಮಿ ಹುಷಾರು ಕೂಡ ಆಗಿದ್ದಾರೆ ಒಂದು ರೇಂಜ್ಗೆ. ಸೊ ಫುಲ್ ಎನರ್ಜಿ ಈಗ ಮಮ್ಮಿಗೆ. ಹಲೋ ಮಮ್ಮಿ, ಫುಲ್ ಎನರ್ಜಿನ ನೋಡಿ. ಇವತ್ತು ಖಾರ ಪೊಂಗಲ್ ಮಾಡ್ತಿದ್ದಾರೆ ಮಮ್ಮಿ. ಹೇಗಿದ್ದೀರಾ ಮಮ್ಮಿ? ಓಕೆ ಬಿಡ, ಪರವಾಗಿಲ್ಲ. ಎಲ್ಲ ಕೇಳ್ತಿದ್ದಾರೆ ಮಮ್ಮಿ ಹೇಗಿದ್ದಾರೆ, ಅಮ್ಮನ ತೋರಿಸಿ, ಅಮ್ಮ ವಿಡಿಯೋ ಯಾಕೆ ಮಾಡ್ತಿಲ್ಲ ಅಂತ. ಎಲ್ಲ ಇನ್ಮೇಲೆ ಖಂಡಿತ ಒಳ್ಳೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ, ಹೇಳ್ತಾನೆ ಇರ್ತೀನಿ ನಾನು. ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತ, ಆದರೂ ಮಾಡೋಕ್ಕಾಗ್ತಿಲ್ಲ. ಎರಡು ದಿನ ಚೆನ್ನಾಗಿರ್ತೀನಿ, ಮೂರು ದಿನ ಮಲ್ಕೊಳ್ತೀನಿ. ಇವಾಗಲೂ ಸ್ವಲ್ಪ ಪರವಾಗಿಲ್ಲ, ಒಂದು 90% ಓಕೆ, ಇನ್ 10% ಇದೆ, ಎಲ್ಲ ಹೋಗುತ್ತೆ. ಎಸ್, ಇನ್ಮೇಲಿಂದ ಮಮ್ಮಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಖಂಡಿತ. ಹೊಸ ಹೊಸ ವಿಡಿಯೋನ ಅಡುಗೆ ವಿಡಿಯೋ ಎಲ್ಲ ಮಾಡಾಕ್ತಾ ಇರ್ತೀನಿ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ, ಎಲ್ಲ ನೋಡಿ. ಬುಜ್ಜಿಮ್ಮ ಪಪ್ಪ ಹೇಳಿ, ಪಪ್ಪ ಬುಜ್ಜಿ ಹೇಳಿಮ್ಮ, ಪಪ್ಪ ಎಲ್ಲಿ, ಬುಜ್ಜಿ ಬುಜ್ಜಿ ಪಪ್ಪ ಎಲ್ಲಿ, ಪಪ್ಪ ಹೇಳಿ, ಪಪ್ಪಂಗೆ ಕಾಲ್ ಮಾಡ್ಕೊಡ್ಲಾ ಬುಜ್ಜಿಮ್ಮ, ಮಾತಾಡಿ ನೀವು. ತಾತ ಎಲ್ಲಿ, ತಾತ ತಾತ ಎಲ್ಲಿ, ಪಪ್ಪ ಪಪ್ಪ, ಮಾಮ ಎಲ್ಲಿ ಗೊತ್ತಿಲ್ಲ, ಮಾಮ ಎಲ್ಲೋದ್ರು ಮಾತಾಡಲ್ವಾ? ಐ ಐ ಕಳ್ಳ, ಪಪ್ಪ ಹೇಳು, ಪಪ್ಪ ಬೇರೆ ಟೈಮಲ್ಲೆಲ್ಲ ಕೂಗ್ತೀಯ ಪಪ್ಪನ. ಓಲಿ ಮಮ್ಮ ಎಲ್ಲಿ, ಅಮ್ಮಮ್ಮ ಎಲ್ಲಿ, ಬುಜ್ಜಿ ಅಮ್ಮ ಅಮ್ಮ ಕೂಗು ಅಮ್ಮಮ್ಮನ್ನ, ಬುಜ್ಜಿ ಅಮ್ಮಮ್ಮ ಓಕೆ. ಇವಾಗ ಖಾರ ಪೊಂಗಲ್ ಕೂಡ ರೆಡಿ ಆಗಿದೆ. ಸ್ಮೆಲ್ ಅಂತೂ ಗಮ್ ಅಂತ ಬರ್ತಾ ಇತ್ತು, ತುಂಬಾ ಸಿಂಪಲ್. ಇದಕ್ಕೆ ಸಿಕ್ಕಾಪಟ್ಟೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ತುಂಬ ಒಂಥರ ಲೈಟ್ ವೈಟ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿತ್ತು. ನಂತರ ನಾನು ಜಾಗರಿ ಪೌಡರ್ನ ತೋರಿಸ್ತಾ ಇದ್ದೀನಿ ಇವತ್ತು. ಮೀನ್ಸ್ ಬೆಲ್ಲದ ಪೌಡರ್ ಇದು. ಕಾಮನ್ ಆಗಿ ಬೆಲ್ಲಗಳನ್ನ ಯೂಸ್ ಮಾಡಬೇಕು, ಸಕ್ಕರೆನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಮ್ಮನೆಯಲ್ಲಿ ಜಾಗರಿನ ಯೂಸ್ ಮಾಡ್ತಾ ಇದ್ದೀವಿ. ಯಾವಾಗಲಾದರೂ ಟೀ ಕಾಫಿ ಎಲ್ಲ ಮಾಡಿದ್ರೆ ಜಾಗರಿ ಪೌಡರ್ ನೆನೆ ಹಾಕಿ ನಾವು ಮಾಡೋದು. ಮಾಮೂಲಿ ಬೆಲ್ಲಕ್ಕಿಂತ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಮತ್ತು ಟೇಸ್ಟ್ ವೈಸು ಅಷ್ಟೇ ಸೂಪರ್ ಅಂತಲೇ ಹೇಳ್ಬೋದು. ಕಾಫಿಗೆಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ಇದನ್ನು ಸ್ಟೋರ್ ಕೂಡ ಮಾಡಿಟ್ಟಿದ್ದೀನಿ ಒಂದು ಬಾಕ್ಸಲ್ಲಿ ಹಾಕಿ. ಇದು ಬಂದು 1 kg 90 rupees ಅಷ್ಟೇ, ನಾವು ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಏನು ಸ್ವೀಟ್ ಅಗತ್ಯ ಎಲ್ಲ, 2 spoon ಹಾಕಿ ಒಂದು 3 glasses ಕಾಫಿನ ಮಾಡ್ಕೋಬೋದು. ತುಂಬ ಮೈಲ್ಡ್ ಆಗಿ ಸ್ವೀಟ್ ಇರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಇದು ಹೀಗೇ ಬರೋದು, ಪೌಡರ್ ಆಗೇ ಬರೋದು, ಈ ಥರ ಪ್ಯಾಕೆಟಲ್ಲಿ ಬರುತ್ತೆ. ನಾನು ಸ್ಟೋರ್ನ ಮಾಡಿ ಇಟ್ಟಿದ್ದೀನಿ, ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ತೋರಿಸ್ತಾ ಇದ್ದೀನಿ.
ಆಮೇಲೆ ಎಲ್ಲ ಕೆಲಸ ಮುಗಿಸಿ ಬುಜ್ಜಿ ಬೇಬಿಗೆ ಸ್ನಾನ ಮಾಡಿಸ್ತಾ ಇದ್ದೆ. ಸ್ನಾನ ಮಾಡಿಸಿ ಬಂದೆ. ಇವಾಗ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ. ಬುಜ್ಜಿ ಬೇಬಿ ಆ ಕಡೆ ಈ ಕಡೆ ಎಲ್ಲ ಹೋಗೋದು, ಕ್ರೀಮ್ ಬೇಡ ಅಂತ ಎಲ್ಲ ಎಸೆಯೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ಏನು ಮಾಡಲಿ, ಎಲ್ಲ ಹಚ್ಚಲೇಬೇಕು ಅಲ್ವಾ. ಹಾಗೆ ಹೀಗೆ ಅದನ್ನು ತೋರಿಸಿ ಇದನ್ನು ತೋರಿಸಿ ಆಟ ಆಡಿಸ್ಕೊಂಡು ಬುಜ್ಜಿ ಬೇಬಿನ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಬುಜ್ಜಿ ಬೇಬಿ ಯಾವ ರೀತಿ ಎಲ್ಲ ಆ್ಯಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಕರಿ ಮಾಡ್ಬೇಕು ಇದು ಇದೇ ಬೇರೆ ತರ ಎಗ್ ಕರಿ, ತುಂಬಾನೇ ಸಕ್ಕರಾಗಿರುತ್ತೆ. ನೀವು ಮನೆಗಳಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ನಾನು ಮಾಡೋ ಎಗ್ ಕರಿ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಜೊತೆ, ರೈಸ್ ಜೊತೆ, ಮುದ್ದೆ ಜೊತೆ ಸಕ್ಕರಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಒಂದ್ಸರಿ ಟ್ರೈ ಮಾಡಿ ಬನ್ನಿ. ಈಗ ಖುಷಿಗೌಡರು ಏನ್ ಮಾಡ್ತಿದಾರೆ ಅಂತ ನೋಡೋಣ. ನಮ್ಮ ಜೊತೆ ಹೆಲ್ಪ್ ಮಾಡಕ್ ಬಂದಿರೋರು ಯಾವ ತರ ಹೆಲ್ಪ್ ಮಾಡ್ತಾರೆ ಅಡುಗೆಗೆ ಅಂತ ನೋಡ್ಕೊಂಡ್ ಬರೋಣ. ಓಕೆ, ಇವಾಗ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವತ್ತು ನಾನು, ಮಮ್ಮಿ, ಬುಜ್ಜಿ ಮೂರ್ ಜನನು ಸೇರಿ ಅಡುಗೆ ಮಾಡ್ತೀವಿ. ಅಲ್ವಾ ಮಮ್ಮಿ, ಖುಷಿಗೌಡ್ರೆ ಅಡುಗೆ ಮಾಡೋಣ. ಬುಜ್ಜಿ ಅಡುಗೆ ಮಾಡೋಣ. ಓ ನೋಡಿ, ಇವಾಗ ನೀವೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೌಡ್ರು. ಏನ್ ಮಾಡ್ತಿದ್ದೀರಾ ನೀವು? ಐ ಒಂದು ಪಾತ್ರೆ ಎತ್ಕೊಡಿ ಅದನ್ನ. ಓ ನೋಡಿ, ಅವ್ರು ಅಡುಗೆ ಮಾಡಕ್ಕೆ ಅವ್ರನ್ನೇ ಸ್ಟಾರ್ಟ್. ಮೊದಲಿಗೆ ಸ್ಪೈಸಸ್ ಹಾಕೋಣ. ಹಾ, ಮಿಸ್ ಆಯ್ತು, ಮೆಣಸು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಮ ಗಮಕ ಹೊಟ್ಟೆ ಕರಿ ಸಾಂಬಾರ್ ಎಲ್ಲಕ್ಕೂ ಫ್ರೈ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೋಡಿ ಹಾಕೊಡಿ. ನಾನು ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಇದೀವಲ್ಲ, ಮೂರೇ ಜನ ಇದೀವಿ, ಮೂರು ಜನಕ್ಕೋಸ್ಕರ ಸಾಂಬಾರು ಮಾಡ್ಕೊಳ್ತಿರೋದು. ನಿಮ್ಮ ಮನೇಲಿ ಜಾಸ್ತಿ ಇತ್ತಾ ಇಲ್ಲ ಜಾಸ್ತಿ ಮೊಟ್ಟೆ ಹಾಕಿ ಮಾಡ್ತೀರಾ? ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗೆಲ್ಲ ಆರಿದೆ ಫ್ರೈ ಮಾಡೋದು. ಇವಾಗ ನಮ್ಮ ಮಿಕ್ಸಿಗೆಲ್ಲ ಹಾಕೊಂಡಿದ್ದೀವಿ. ಮತ್ತೆ ನಮ್ಮ ಖಾರ ಪುಡಿ ಹಾಕೊಂಡಿದ್ದೀವಿ, ಮನೇಲಿ ಮಾಡಿಸೋದಂತ ಖಾರ ಪುಡಿ. ನಾನು ಇವಾಗ ಮತ್ತೆ ಮನೇಲಿ ಖಾರ ಪುಡಿ ಮಾಡ್ಬೇಕು ಅಂದ್ರೆ ಯಾವ ಥರ ಮಾಡ್ತೀನಿ ಅಂತ ದೋಸೆ ಬೇಳೆ ಸಾಂಬಾರು ಕೊಡೋಲ್ಲ, ಇದು ಬಟಾಣಿ ಚಿಕನ್ಗೆಲ್ಲ ಮಾಡ್ತಲ್ಲ, ಅದೇ ಖಾರ ಪುಡಿ. ನಮ್ಗೆ ಎಷ್ಟು ಬೇಕು ಖಾರ ಇರ್ತಕ್ಕಷ್ಟು ಖಾರ ಪುಡಿ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತೀನಿ, ನೀರು ಹಾಕೊಂಡು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ನಾನು ಈಗ ಒಂದು ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ.
ಒಂದು ಟೊಮೆಟೊ ಇದು ಬೇಕಂದ್ರೆ ಬೇರೆ ಕೂಡ ಟೊಮೆಟೊ ಗ್ರೇಟ್ ಮಾಡ್ಕೊಬಹುದು ನಾನು ಇದರಲ್ಲಿ ಹಾಕ್ತೀನಿ ಸೈಡ್ ಕೂಡ ಒಗ್ಗರಣೆ ಈರುಳ್ಳಿ ಕಟ್ ಮಾಡ್ಕೊಳ್ತೇನೆ ಮಸಾಲೆಲ್ಲ ಪೇಸ್ಟ್ ಮಾಡ್ಕೊಂಡೆ ಸ್ವಲ್ಪ ಹಾಕಿ ಇಟ್ಕೊಳ್ಳೋಣ ಸೈಡ್ ಹೊಡ್ತಿದ್ರೆ ಅಡ್ಬೇಡ ಕಡೆ ಈರುಳ್ಳಿ ಕಟ್ ಬಳಸಿದ್ರೆ ಅಡ್ತಿದ್ರೆ ಅಯ್ಯೋ ಬೇಡ ಮಗ ಹೇಳ್ಬೇಡ ಕಳ್ಳಿ ಕಳ್ಳದಲ್ಲಿ ಹೇಗೆ ಕಡೆ ಬರೋದು ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಮಮ್ಮಿ ಎಕ್ಕರಿನ ಮಾಡ್ತಾ ಇದ್ದಾರೆ ಇಬ್ರು ಸೇರಿ ಮಾಡ್ತಾ ಇದೀವಿ ಕಂಪ್ಲೀಟ್ ವಿಡಿಯೋ ಮಮ್ಮಿ ಚಾನೆಲ್ ಬರುತ್ತೆ ಲಕ್ಷ್ಮಿ ಕುಟುಂಬದಲ್ಲಿ ಅವರಿಗೂ ಹೋಗಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಅವರು ಮಾಡಿ ಹಾಕ್ತಾರೆ ಯಸ್ ಇವಾಗ ಸಖತ್ ಟೇಸ್ಟಿಯಾಗಿರುವಂತ ಎಕ್ಕರಿ ಮತ್ತೆ ರೈಸ್ ಕೂಡ ರೆಡಿ ಆಗಿದೆ ಮಧ್ಯಾಹ್ನ ಫುಲ್ಲಿ ಊಟ ಮಾಡಿದ್ವಿ ಅಂತ ಹೇಳ್ಬೋದು ಸಖತ್ ಸಖತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಇವಾಗ ಬರ್ತಾ ಇರೋ ನ್ಯೂಸ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಮನಸ್ಸಲ್ಲಿ ಕಳವಳ ಅಪ್ಪು ಸರ್ ನೋ ಮೋರ್ ಅನ್ನೋದನ್ನ ನಂಬೋದಕ್ಕೇನೆ ಆಗ್ತಿಲ್ಲ ಈಗ ಮೊನ್ಮೊನೆ ತಾನೇ ಬಜರಂಗಿ ಪ್ರಮೋಷನ್ಸಲ್ಲಿ ಅವರ ಡ್ಯಾನ್ಸು ಅವರ ಮಾತು ಅವರು ಎಷ್ಟು ಎನರ್ಜೆಟಿಕ್ ಆಗಿದ್ರು ಅನ್ನೋದನ್ನೆಲ್ಲ ನೋಡಿ ಇವಾಗ ಟಿ ವಿಯಲ್ಲಿ ಈ ಥರದನ್ನ ನೋಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಗ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ದೇವರು ಎಲ್ಲಿದ್ದಾನೆ ಅನ್ನಿಸ್ತಿದೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿದೆ ನಮ್ಮ ಫೇವ್ರೇಟ್ ಆ್ಯಕ್ಟರು ನಮ್ಮನ್ನೆಲ್ಲ ಬಿಟ್ಟು ಕಾಣದೇ ಇರೋ ಲೋಕಕ್ಕೆ ಬಾರದೇ ಇರೋ ಲೋಕಕ್ಕೆ ಹೊರಟಿದ್ದಾರೆ ಅಂತ ಅಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಅವರ ಫ್ಯಾಮಿಲಿ ಹೇಗೆ ತಗೋತಾರೋ ಅನ್ನೋದನ್ನು ಗೊತ್ತಿಲ್ಲ ಅವರ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ಅವರ ಮಗಳು ಜರ್ಮನಿಯಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಪಾಪ ಅವರು ಅಲ್ಲಿಂದ ಬರಬೇಕು ಇಲ್ಲಿಗೆ ಚಿರು ಸರ್ ನಮ್ಮನ್ನೆಲ್ಲ ಬಿಟ್ಟೋದಾಗ್ಲೂ ಹಾಗೇನೆ ಅದು ನಂಬೋದಕ್ಕೆ ಆಗದೇ ಇರೋ ಅಂಥ ಸಿಚುವೇಶನ್ ಬಟ್ ಅಪ್ಪು ಸರ್ ತುಂಬಾ ಎನರ್ಜಿಕ್ ಆಗಿರ್ತಾ ಇದ್ರು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾ ಇದ್ರು ನಂತರ ವರ್ಕೌಟಿಂಗ್ ಅವರ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿನ ಮಾಡ್ತಾ ಇದ್ರು ಬಟ್ ಯಾರು ಈ ಥರ ಆಗುತ್ತೆ ಅಂತ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ತುಂಬ ಸಖತ್ ಬೇಜಾರಾಗ್ತಿದೆ ಗೊತ್ತಿಲ್ಲ ಈಗಿದ್ದವ್ರು ಈಗಿಲ್ಲ ಅಂತಂದರೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ಮನುಷ್ಯನ ಜೀವನ ಏನಕ್ಕೆ ರೀತಿ ಅಪ್ಪ ದೇವರು ಎಲ್ಲಿದ್ದಾನೆ ಈ ಥರ ವಿಷಯಗಳನ್ನ ನೋಡ್ತೆ ದೇವರು ಎಲ್ಲಿದ್ದಾನೆ ದೇವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೇನೋ ಅಂತ ಅನ್ನಿಸ್ತಿದೆ ಇಫ್ ಇಟ್ ಈಸ್ ಪಾಸಿಬಲ್ ಅಪ್ಪು ಸರ್ ಪ್ಲೀಸ್ ವಾಪಸ್ ಬನ್ನಿ ನಿಮ್ಮ ನಗುನ ಎಲ್ಲರೂ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಒಳ್ಳೆ ವ್ಯಕ್ತಿಗಳು ಒಳ್ಳೆದನ್ನ ಮಾಡಿದವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಬೇಗ ಅಗಲು ಬಿಡ್ತಾರೆ ಅನ್ನೋದಕ್ಕೆ ಇದು ಒಂದು ಅಂತ ಹೇಳ್ಬೋದು ಅವರು ಎಷ್ಟೋ ವೃದ್ಧಾಶ್ರಮಗಳನ್ನ ಮಾಡಿದರು ಎಷ್ಟೋ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ರು ಇನ್ನೂ ಸಾಕಷ್ಟು ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡಿದ್ದಾರೆ ಬಟ್ ಅದೆಲ್ಲ ಇವ್ರನ್ನ ಕಾಪಾಡಲೇ ಇಲ್ವಾ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಇವ್ರನ್ನ ಕಾಪಾಡಲೇ ಇಲ್ವಾ ಅಷ್ಟೇ ಮನುಷ್ಯನ ಜೀವನ ಅಷ್ಟೇ ಅನಿಸುತ್ತೆ ಏನೋ ಗೊತ್ತಿಲ್ಲ ನಮ್ಮ ಫೇವ್ರೇಟ್ ಆ್ಯಕ್ಟರ್ ಅನ್ನೋದಕ್ಕಿಂತ ನಮ್ಮಲ್ಲೇ ಒಬ್ಬರು ಅನ್ನೋ ರೀತಿ ನಾವು ಹಚ್ಕೊಂಡು ಬಿಟ್ಟಿರ್ತೀವಿ ಅದೇ ರೀತಿ ಫೀಲ್ ಆಗ್ತಿದೆ ಇವತ್ತು ಕೂಡ ಅಪ್ಪು ಸರ್ನ ತುಂಬ ತುಂಬ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಅವರೆಲ್ಲರನ್ನೂ ಬಿಟ್ಟು ಆಗಲಿರ್ಬೋದು ಆದರೆ ಅವರ ನೆನಪುಗಳು ಎಂದಿಗೂ ಅಮರ
ಯಾವಾಗಲೂ ಅವರು ಜೀವಂತವಾಗಿ ಇರ್ತಾರೆ.